ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KEA ಕಡೆಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ನೇಮಕಾತಿ ಅಧಿಸೂಚನೆಯನ್ನು ಇವತ್ತು ಅಂದರೆ 31 ಜುಲೈ 2024 ರಂದು ಹೊರಡಿಸಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ, ರಾಯಚೂರು ವಿಶ್ವವಿದ್ಯಾನಿಲಯದಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ 371J ಒಟ್ಟು 18 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿ ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಸೊ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಸೊ ಇಲ್ಲಿ ಹುದ್ದೆಗಳ ವಿವರಗಳನ್ನು ಕೊಟ್ಟಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರು ಅಕಾಡೆಮಿಕ್ ಲೆವೆಲ್ 10, ಅಂದರೆ 7th ಪೇ ಸ್ಕೇಲ್ ಇತ್ತಲ್ಲ, ಈಗ 10th ಪೇ ಸ್ಕೇಲ್ ಇದೆ. ವೇತನ ಶ್ರೇಣಿ 57,000 to 182,000 ವರೆಗೂ ಇರುತ್ತೆ. ಸೊ ಒಟ್ಟು ಹುದ್ದೆಗಳು 18 ಇದೆ. ಸೊ ಅರ್ಹತೆ ಇಲ್ಲಿ ಕೊಟ್ಟಿರುವ ಅರ್ಹತೆ ನೋಡಿದಾಗ, ಸಹಾಯಕ ಪ್ರಾಧ್ಯಾಪಕರು ಆ್ಯಸ್ ಪರ್ ದಿ ಸೆಕ್ಷನ್ 3.0 and 4.0 ಆಫ್ ದಿ ರಾಯಚೂರು ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಸ್ಟೇಟಸ್ ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಲಾಗಿದೆ. ಸೊ ಪಿಂಚಣಿ ಸೌಲಭ್ಯ ಇದೆ ಇಲ್ಲಿ, ನ್ಯೂ ಪೆನ್ಷನ್ ಸ್ಕೀಮ್ ಪ್ರಕಾರ. ವಯೋಮಿತಿ ದೇರ್ ಈಸ್ ನೋ ಏಜ್ ಲಿಮಿಟ್, ಗರಿಷ್ಠ ವಯೋಮಿತಿ ನಿಗದಿಗೊಳಿಸಿಲ್ಲ ಇಲ್ಲಿ. ಹುದ್ದೆಗಳ ವರ್ಗೀಕರಣ, ಸೊ ಈ ಯಾವ ಯಾವ ಸಬ್ಜೆಕ್ಟ್ಗಳಿಗಾಗಿ ಇಲ್ಲಿ ನೇಮಕಾತಿಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಕೆಮಿಸ್ಟ್ರಿ, ಎಕನಾಮಿಕ್ಸ್, ಇಂಗ್ಲಿಷ್, ಹಿಸ್ಟ್ರಿ, ಆರ್ಕಿಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಹಾಗೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಸೋಷಿಯಾಲಜಿ, ಒಟ್ಟು 9 ವಿಷಯಗಳಿಗಾಗಿ ವೇಕೆನ್ಸೀಸ್ ಇದೆ. ಇಲ್ಲಿ ನೋಡಿದಾಗ ಎಸ್ ಸಿ ಎಲ್ಲ ಕೆಟಗರಿಯಲ್ಲಿ ಎಸ್ ಸಿ ಮತ್ತು ಅದರ್ಸ್ ಒಂದು ವೇಕೆನ್ಸಿ ಇದೆ. ಜಿ ಎಮ್ ಗೋಸ್ಕರ ಒಂದು ವೇಕೆನ್ಸಿ ಇದೆ, ಜಿ ಎಮ್ ಆರ್ ಅದರ್ಸ್. ಸೊ ಒಟ್ಟಿನಲ್ಲಿ 18 ಪೋಸ್ಟ್ಗಳಿದೆ. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 2 ವೇಕೆನ್ಸೀಸ್ ಇದೆ. ಸೊ ಓವರ್ ಆಲ್ ಇಲ್ಲಿ ನೋಡಿದಾಗ 18 ಪೋಸ್ಟ್ ಇದೆ. ಫಿಸಿಕ್ಸ್ನಲ್ಲಿ ನೋಡಿದಾಗ ಇಲ್ಲಿ 2 ವೇಕೆನ್ಸೀಸ್ ಇದೆ. ಸೊ ಇವಾಗಲೇ ಯಾರು ಕೆಸೆಟ್ ಎಕ್ಸಾಮ್ ಪಾಸ್ ಆಗಿದ್ದೀರಾ ಅವರೆಲ್ಲ ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗಿರ್ತೀರಾ. ಸೊ ನಿಮಗೆ ಇದು ಒಂದು ಒಳ್ಳೆಯ ಅವಕಾಶ. ಸೊ ಇವಾಗ ನೀವು ಕೆಸೆಟ್ ಪಾಸ್ ಆಗಿದ್ದರೆ ನೀವು ಕೂಡಲೇ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸುವ ವಿಧಾನಗಳು ಇಲ್ಲಿ ಕೊಟ್ಟಿರುವ ಸೆಕ್ಷನ್ ಪ್ರಕಾರ ನೀವು ಎಲಿಜಿಬಿಲಿಟಿಯನ್ನು ನೋಡ್ಕೋಬೋದು ಈ ಶೈಕ್ಷಣಿಕ ವಿದ್ಯಾರ್ಹತೆ. ಸೊ ಕೆಸೆಟ್ ಅಥವಾ PhD ಅಥವಾ ನೆಟ್ ಎಕ್ಸಾಮ್ ಪಾಸ್ ಆದರೆ ನೀವು ಈ ಎಕ್ಸಾಮ್ ಬರೆಯೋದಕ್ಕೆ ಅರ್ಹರಾಗಿರ್ತೀರ. ಅರ್ಜಿ ಸಲ್ಲಿಸುವ ವಿಧಾನವನ್ನು ಅವರು KEA ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಈ ಲಿಂಕ್ ಮೂಲಕ ನೀವು ಚೆಕ್ ಮಾಡ್ಕೋಬೋದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇಲ್ಲಿ. ಒಂದ್ಸಲ ನೀವು ಅರ್ಜಿ ಸಲ್ಲಿಸಿದ ನಂತರ ಏನೂ ತಿದ್ದುಪಡಿ ಮಾಡೋಕ್ಕಾಗಲ್ಲ, ಹಾಗಾಗಿ ಕರೆಕ್ಟಾಗಿ ಮಾಹಿತಿಯನ್ನು ಕೊಡಬೇಕು. ಅರ್ಜಿ ಸಲ್ಲಿಕೆ ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ನೀವು 8 August ಇದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಅಂದರೆ 25 August. ಶುಲ್ಕ ಪಾವತಿಸುವುದು 27 August. ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕವನ್ನು ಕೊರವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 3/10 ಅಂದರೆ ಜೂನ್ ಅಕ್ಟೋಬರ್ನಲ್ಲಿ ಎಕ್ಸಾಮನ್ನು ಮಾಡ್ತಾರೆ, ಅಕ್ಟೋಬರ್ 3 ಮತ್ತು 4. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಶುಲ್ಕವನ್ನು ಮೆನ್ಷನ್ ಮಾಡಿದ್ದಾರೆ. ಜಿ ಎಮ್ ಅವರು ಮತ್ತು ಅದರ್ ಕ್ಯಾಟಗರೀಸ್ ಅವರು ಎಷ್ಟು ಫೀಸ್ ಕೊಡಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 2,000 ಮತ್ತು 1,000 ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ವಿಧಾನ, OMR ಶೀಟ್ ಮೂಲಕ ಇಲ್ಲಿ ಕೊಟ್ಟಿರುವ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳು ಇಲ್ಲಿ 4 ಇದೆ, ಬೆಂಗಳೂರು, ಧಾರವಾಡ 3 ಇದೆ. ಧಾರವಾಡ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮನ್ನು ನಡೆಸ್ತಾರೆ.
ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿವರಗಳು ಇಲ್ಲಿ ಎರಡು ಪೇಪರ್ಸ್ ಇದೆ, ಪೇಪರ್ ಒನ್ ಮತ್ತು ಪೇಪರ್ ಟು. ಪೇಪರ್ ಒನ್ ಜಿ ಕೆ ರಿಸರ್ಚ್ ಮೆಥಡಾಲಜಿ ರೀಸ್ನಿಂಗ್, ಹಾಗೇ ಇಂಗ್ಲೀಷ್ ಜನ್ರಲ್ ಇಂಗ್ಲೀಷ್ ಮತ್ತು ಕನ್ನಡ. ಟೋಟಲ್ 100 ಮಾರ್ಕ್ಸ್ಗೋಸ್ಕರ 2 ಅವರ್ಸ್ನಲ್ಲಿ ನೀವು ಎಕ್ಸಾಮನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಸ್ಪೆಸಿಫಿಕೇಷನ್, ಸಬ್ಜೆಕ್ಟ್ ಸ್ಪೆಸಿಫೈ ಅಂದರೆ ನಿಮ್ಮ ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ ಯಾವುದಿದೆ ಅದರ ಬಗ್ಗೆ 100 ಮಾರ್ಕ್ಸ್ ಗೋಸ್ಕರ ಇಲ್ಲಿ ಎಕ್ಸಾಮ್ ಮಾಡ್ತಾರೆ 2 ಅವರ್ಗಾಗಿ. ಸೊ ಟೋಟಲ್ 200 ಮಾರ್ಕ್ಸ್ ಎಕ್ಸಾಮ್ ಇದೆ ಇದು, ಪೇಪರ್ ಒನ್ ಮತ್ತು ಪೇಪರ್ ಟೂ ಇನ್ಕ್ಲೂಡಿಂಗ್. ಸೊ ದಿ ಟೋಟಲ್ ಮಾರ್ಕ್ಸ್ ಆಫ್ 200 ವಿಲ್ ಬಿ ಅವರೇಜ್ ಟು ಟೋಟಲ್ 50 ಮಾರ್ಕ್ಸ್ ಆ್ಯಂಡ್ ಅ ಗ್ರೇಡೇಷನ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆ್ಯಂಡ್ ಸೆಂಡ್ ಟು ರಾಯಚೂರು ಯೂನಿವರ್ಸಿಟಿ ಫಾರ್ ಫರ್ದರ್ ಪ್ರೊಸೆಸಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಹು ಮಾದರಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದು ವೇಳಾಪಟ್ಟಿಯನ್ನು ಅವರು ಪ್ರಕಟಿಸ್ತಾರೆ ವೆಬ್ಸೈಟ್ನಲ್ಲಿ. ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಇಲ್ಲಿ, ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ. ನೀವು ಯಾವುದೇ ಕ್ವಶನ್ಗೆ ಆನ್ಸರ್ ಮಾಡಿದಾಗ ರಾಂಗ್ ಆನ್ಸರ್ ಇದ್ದರೆ ಅಲ್ಲಿ 0.25 ಅಂದರೆ 1/4 ಅಂಕ ಕಳೆದುಕೊಳ್ಬೇಕಾಗುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ ಇಲ್ಲಿ. ಸೊ ಇಲ್ಲಿ ವಿಷಯಗಳ ಕೋಡನ್ನು ಮತ್ತು ಯಾವ ಕ್ವಶನ್ ಪೇಪರ್ ಹೇಗಿರುತ್ತೆ, ಈ ಕೆಮಿಸ್ಟ್ರಿ ಇಂಗ್ಲೀಷ್ನಲ್ಲಿದೆ, ಎಕನಾಮಿಕ್ಸ್ ಇಂಗ್ಲೀಷ್ ಮತ್ತು ಕನ್ನಡ. ಸೊ ಫಿಸಿಕ್ಸ್ ನೋಡಿದಾಗ ಇಲ್ಲಿ ಇಂಗ್ಲೀಷ್ನಲ್ಲಿದೆ ಕ್ವಶನ್ ಪೇಪರ್ ಮೀಡಿಯಂ. ಆಯ್ಕೆ ವಿಧಾನ ಆಸ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಎಲಿಜಿಬಲ್ ಆದ ಕ್ಯಾಂಡಿಡೇಟಾಗಿ, ಆ್ಯಸ್ ಪರ್ ದಿ ಸೆಕ್ಷನ್ 7.0 ಫ್ರಮ್ ದಿ ರಾಯಚೂರು ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್. ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬೇಕು ಅರ್ಹತಾ ಷರತ್ತುಗಳು. ಸೊ ಕ್ಯಾಂಡಿಡೇಟ್ ಭಾರತೀಯ ನಾಗರಿಕ ಆಗಿರಬೇಕು, ಇವೆಲ್ಲ ನೀವು ಓದ್ಕೋಬೋದು ಇಲ್ಲಿ ಕೊಟ್ಟಿರೋ ಷರತ್ತುಗಳನ್ನು. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು, ನಿಮ್ಮ ಕಾಸ್ಟ್ ಯಾವುದಿದೆ ಅದರ ಜಾತಿ ಪ್ರಮಾಣ ಪತ್ರವನ್ನು ನೀವು ರೆಡಿ ಮಾಡಿ ಇಡಬೇಕು ಕರೆಕ್ಟಾಗಿ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮತ್ತು 2A 2B 3B ಇದ್ದರೆ ನೀವು ನಿಮ್ಮ ಜಾತಿ ಪ್ರಮಾಣದ ಪತ್ರದ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿರಿ. ಮಾಜಿ ಸೈನಿಕ ಇದ್ದರೆ ಅವರಿಗೆ ಆ ಥರ ಇರಬೇಕು ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಸೊ ನೋಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಇದ್ದರೆ, ಕನ್ನಡ ಮಾಧ್ಯಮ ವಿಕಲಚೇತನ ಅಭ್ಯರ್ಥಿಗೆ 371J ಮೀಸಲಾತಿ, ನೌಕರಿಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ, ತೃತೀಯ ಲಿಂಗ ಅಭ್ಯರ್ಥಿಗಳು, ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ ಯಾವ ರೀತಿ ಮಾಡಬೇಕು ಪತ್ರ ವ್ಯವಹಾರಗಳನ್ನು. ಸೊ ಪ್ರಮುಖವಾದ ಸೂಚನೆಗಳನ್ನು ಇಲ್ಲಿ ಕೆಲವೊಂದು ಅವರು ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತ ಇದನ್ನು ಓದ್ಕೊಳ್ಳಿ. ವಿಶೇಷ ಸೂಚನೆ, ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಕ್ಲಿಯರ್ ಆಗಿ ಓದಿ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡಬೇಕು. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಇನ್ನು 5th August ಸ್ಟಾರ್ಟ್ ಆಗುತ್ತೆ. ಈ ಸಾಫ್ಟ್ ಕಾಪಿಯನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ಸೊ ಇಲ್ಲಿ ಯಾವುದೇ ಮಿಸ್ಕಂಡಕ್ಟ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಕೆಲವೊಂದು ಗಮನಿಸಬೇಕಾದ ಅಂಶಗಳಿದೆ. ಇಲ್ಲಿ GM ಅಂದರೆ ಮತ್ತು ಶಾರ್ಟ್ ಫಾರ್ಮ್ಸ್ ಏನಿದೆ ಅದು ಯಾವ ಕೆಟಗರಿಗೆ ರಿಲೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಡೀಟೇಲ್ಡ್ ಅಧಿಸೂಚನೆಯನ್ನು ಅವರು ಇವತ್ತು ಅಂದರೆ 31st July ಅನೌನ್ಸ್ ಮಾಡಿದ್ದಾರೆ. ಸೊ ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರಾ, ಎಲಿಜಿಬಲ್ ಆಗಿದ್ದೀರಾ, ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು.